ಚಿತ್ರನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಿಸಿದಂತೆ ಸೋಶಿಯಲ್ ಮೀಡಿಯಾದಲ್ಲಿ ವದಂತಿಯೊಂದು ಸೃಷ್ಟಿಯಾಗಿತ್ತು ರಮ್ಯಾ ಅವರಿಗೆ ಹೃದಯಾಘಾತವಾಗಿದೆ ಅನ್ನೋ ಸುದ್ದಿಯನ್ನು ಹರಿಯಬಿಡಲಾಗಿತ್ತು ಟ್ವಿಟ್ಟರ್ ನಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು ಈಗ ಇದಕ್ಕೊಂದು ಡೀಟೇಲ್ ಸಿಗ್ತಾ ಇದೆ ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ರಮ್ಯಾ ಚೆನ್ನಾಗೇ ಇದ್ದಾರೆ ಅಂತ ಅವರ ಆಪ್ತ ಮೂಲಗಳಿಂದ ಸ್ಪಷ್ಟನೆ ಸಿಗ್ತಾ ಇದೆ ಖ್ಯಾತ ಪತ್ರಕರ್ತೆ ರಮ್ಯಾ ಅವರ ಆಪ್ತೆ ಚೈತ್ರಾ ಸುಬ್ರಹ್ಮಣ್ಯಂ ಟ್ವೀಟ್ ಮಾಡಿದ್ದಾರೆ ನಾನು ಈಗಷ್ಟೇ ರಮ್ಯಾ ಜೊತೆಯಲ್ಲಿ ಮಾತನಾಡಿದ್ದೀನಿ ರಮ್ಯಾ ಆರೋಗ್ಯವಾಗೇ ಇದ್ದಾರೆ ಏನೂ ಆಗಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಿ ತನಕ ಆಗಿತ್ತು ಅಂತಂದ್ರೆ ರಮ್ಯಾ ಅವರು ನಿಧನರಾಗಿದ್ದಾರೆ ಅನ್ನೋ ಸುದ್ದಿಯನ್ನ ಹರಿಬಿಡಲಾಗಿತ್ತು ಪ್ರಮುಖವಾಗಿ ತಮಿಳು ಯೂಟ್ಯೂಬ್ ಚಾನೆಲ್ಗಳು ಅದರ ಜೊತೆಗೆ ತೆಲುಗು ಯೂಟ್ಯೂಬ್ ಚಾನೆಲ್ಗಳು ತಮ್ಮ ಅಧಿಕೃತ ಟ್ವಿಟ್ಟರ್ ಖಾತೆಯಲ್ಲೆಲ್ಲ ರಮ್ಯಾ ಅವರು ಇನ್ನಿಲ್ಲ ಅಂತ ಫೋಟೋ ಹಾಕಿ ಸಂತಾಪದ ಮೆಸೇಜ್ಗಳನ್ನು ಹರಿಯಬಿಟ್ಟಿದ್ರು ಇದಕ್ಕೆ ಸಂಬಂಧಿಸಿದಂತೆ ಈಗ ಸ್ಪಷ್ಟನೆ ಅವರ ಆಪ್ತ ವಲಯದಿಂದ ಸಿಗ್ತಾ ಇದೆ ಅಂತದೇನೂ ಆಗಿಲ್ಲ ಆರೋಗ್ಯಯುತವಾಗಿದ್ದಾರೆ ಏನೂ ಸಮಸ್ಯೆ ಇಲ್ಲ ಅನ್ನೋ ಮಾಹಿತಿಯನ್ನು ಅವರ ಆಪ್ತ ಮೂಲಗಳೇ ಹಂಚಿಕೊಂಡಿದೆ ನೋಡ್ತಾ ಇದ್ದೀರಿ ಈ ಫೋಟೋ ಏನಿದೆ ಈ ಫೋಟೋದಲ್ಲಿರೋರು ಚೈತ್ರಾ ಸುಬ್ರಹ್ಮಣ್ಯಂ ಅವರೇ ಸ್ವತಃ ಟ್ವೀಟ್ ಮಾಡಿದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ದಿವ್ಯ ಸ್ಪಂದನ ಅವ್ರ ಜೊತೆಗೆ ನಾನು ಮಾತನಾಡಿದೆ ಅಂದರೆ ರಮ್ಯಾ ಅವ್ರ ಜೊತೆಗೆ ಮಾತನಾಡಿದೆ ಅವರು ಜಿನೆವಾದಲ್ಲಿ ಮೀಟ್ ಆಗಿರೋ ಫೋಟೋ ಅದು ಜಿನೆವಾದಲ್ಲಿ ಮೀಟ್ ಆಗಿದ್ರು ಈಗ ಅವರು ಪ್ರಾಗ್ಗೆ ಹೊರಟಿದ್ದಾರೆ ಅಂದರೆ ಜೆಕ್ ಗಣರಾಜ್ಯದ ರಾಜಧಾನಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಅದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ ಚಂದ್ರಮೋಹನ್ ಈ ರೂಮರ್ ಕ್ರಿಯೇಟ್ ಆಗಿದ್ಯಾಕೆ ಏನಕ್ಕೆ ಈ ರೀತಿಯಲ್ಲ ಗೊಂದಲ ಸೃಷ್ಟಿಯಾಯಿತು ರಕ್ಷತ್ ಇವತ್ತು ಮುಂಜಾನೆ 2 ಗಂಟೆ ಸುಮಾರಿಗೆ ರಮ್ಯಾ ಅವರು ಹೆಸರಿನಲ್ಲಿ ಏನಿದೆ ಅನ್ನೋದ್ರ ಅಂತ ಹೇಳಿ ಒಂದು ಟ್ವೀಟ್ ಅನ್ನು ಮಾಡಿದ್ರು ಅದಾದ ಬಳಿಕ ಅವರ ಟ್ವಿಟ್ಟರ್ ಖಾತೆಯಲ್ಲಿ ಕೆಲವರು ರಮ್ಯಾ ಅವರ ಆರೋಗ್ಯ ಸರಿಯಿಲ್ಲ ಮತ್ತು ಅವರು ನಿಧನರಾಗಿದ್ದಾರೆ ಅಂತ ಹೇಳಿ ಟ್ವೀಟ್ಗಳನ್ನು ಮಾಡಿದ್ರು ಫೇಕ್ ಟ್ವೀಟ್ಗಳನ್ನು ಮಾಡಿದ್ರು ಇದನ್ನು ಸಾಕಷ್ಟು ಮಂದಿ ಸೋಶಿಯಲ್ ಮೀಡಿಯಾದಲ್ಲಿ ನಂಬಿಕೊಂಡಿದ್ರು ಅದಾದ ಬಳಿಕ ಅವರ ರಮ್ಯಾ ಅವರ ಜೊತೆಗೆ ಇರುವಂತಹ ಮತ್ತೊಂದು ಫೋಟೋವನ್ನು ಖ್ಯಾತ ಪತ್ರಕರ್ತೆ ಚಿತ್ರಾ ಸುಬ್ರಹ್ಮಣ್ಯ ಅವರು ಕೂಡ ಟ್ವಿಟ್ಟರ್ನಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆ ವೇಳೆಗೆ ಟ್ವೀಟನ್ನು ಮಾಡಿದ್ದಾರೆ ಅದಾದ ಬಳಿಕವೂ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ನಡೀಲಿಕ್ಕೆ ಶುರುವಾಯಿತು ರಮ್ಯಾ ಅವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ ನಿಧನರಾಗಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಕೆಲವರು ಟ್ವೀಟ್ ಮೂಲಕ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ರು ಅದಾದ ಬಳಿಕ ಖ್ಯಾತ ಪತ್ರಕರ್ತೆ ಚಿತ್ರಾ ಸುಬ್ರಹ್ಮಣ್ಯ ಅವರೇ ನೇರವಾಗಿ ರಮ್ಯಾ ಅವರ ಜೊತೆಗೆ ಮಾತನಾಡಿದರೆ ರಮ್ಯಾ ಅವರು ಆರೋಗ್ಯವಾಗಿದ್ದಾರೆ ಈಗ ಸದ್ಯ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲೇ ಇದ್ದಾರೆ ಅವರು ಅದಾದ ಇನ್ನು ನಾಳೆಗೆ ಅವರು ಜೆಕ್ ಗಣರಾಜ್ಯದ ರಾಜಧಾನಿಗೆ ತೆರಳುತ್ತಾರೆ ಅದಾದ ಬಳಿಕ ಅವರು ಬೆಂಗಳೂರಿಗೆ ತೆರಳುತ್ತಾರೆ ಅನ್ನೋ ಒಂದು ಟ್ವೀಟ್ ಮಾಡೋ ಮೂಲಕ ಮಾಹಿತಿನ ಕೊಟ್ಟಿದ್ದಾರೆ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಮುಖ್ಯವಾಗಿ ಟ್ವಿಟ್ಟರ್ನಲ್ಲಿ ಮತ್ತು ತಮಿಳು ಮಾಧ್ಯಮಗಳಲ್ಲೂ ಕೂಡ ರಮ್ಯಾ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿಗಳನ್ನು ವದಂತಿಗಳನ್ನು ಹಬ್ಬಿಸಲಾಗಿತ್ತು ಆದರೆ ಅದ್ಯಾವುದೂ ಕೂಡ ಸತ್ಯ ಅಲ್ಲ ರಮ್ಯಾ ಅವರೀಗ ಆರೋಗ್ಯವಾಗಿದ್ದಾರೆ ಮತ್ತು ಅವರು ಚೆನ್ನಾಗಿದ್ದಾರೆ ಅಂತೇಳಿ ಅವರಿಗೆ ಆಪ್ತರಾಗಿರ್ತಕ್ಕಂಥ ಖ್ಯಾತ ಪತ್ರಕರ್ತೆ ಚಿತ್ರಾ ಸುಬ್ರಹ್ಮಣ್ಯ ಅವರೇ ಟ್ವೀಟ್ ಮಾಡೋ ಮೂಲಕ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮುಖ್ಯವಾಗಿ ಈಗ ಅವರು ಜಿನಿವಾದ ಹೋಟೆಲ್ನಲ್ಲಿ ತಂಗಿದ್ದಾರೆ ಇದಾದ ಬಳಿಕ ಅವರು ಜೆಕ್ ಗಣರಾಜ್ಯದ ರಾಜಧಾನಿ ಪ್ರೇಗ್ಗೆ ತೆರಳುತ್ತಾ ಇದ್ದಾರೆ ಮತ್ತು ಅದಾದ ಬಳಿಕ ಬೆಂಗಳೂರಿಗೆ ಕೂಡ ವಾಪಸ್ಸಾಗ್ತಾರೆ ಅಂತೇಳಿ ಈಗ ಚಿತ್ರಾ ಸುಬ್ರಹ್ಮಣ್ಯ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಿನಿವಾದಲ್ಲಿ ನಾವು ಭೇಟಿಯಾದಂಥ ಸಂದರ್ಭದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ವಿ ಬೆಂಗಳೂರಿನ ಬಗ್ಗೆಯೂ ಕೂಡ ಮಾತನಾಡಿದ್ವಿ ಅಂತೇಳಿ ಚಿತ್ರಾ ಸುಬ್ರಹ್ಮಣ್ಯ ಅವರು ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ರಕ್ಷತ್ ಚಂದ್ರಮೋಹನ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಯಾಕೆ ಹುಟ್ಟುತ್ತೆ ಹೇಗೆ ಹುಟ್ಟುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಆರೋಗ್ಯದ ಸಮಸ್ಯೆ ಏನಾದರೂ ಆಗಿತ್ತ ರಮ್ಯಾ ಅವರಿಗೆ ಸುಖ ಸುಮ್ಮನೆ ಈ ರೀತಿ ಮೆಸೇಜ್ಗಳನ್ನು ಸೃಷ್ಟಿ ಮಾಡಿ ಸಂತಾಪ ಸೂಚಕ ಮೆಸೇಜ್ಗಳನ್ನು ಹರಿಯಬಿಡಲಾಯ್ತಾ ಹೆಂಗೆ ರಕ್ಷತ್ ಇವತ್ತು ಮುಂಜಾನೆ 2 ಗಂಟೆಗೆ ಅವರು ಈಗ ದೇಶದ ಹೆಸರನ್ನ ಇಂಡಿಯಾದಿಂದ ಭಾರತ ಅಂತೇಳಿ ಬದಲಾವಣೆ ಮಾಡ್ತಾ ಇರೋದ್ರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಟ್ವೀಟ್ ಅನ್ನು ಮಾಡಿದ್ರು ಆ ಟ್ವೀಟ್ಗೆ ಪ್ರತಿಕ್ರಿಯೆಯಾಗಿ ಕೆಲವರು ರೆಸ್ಟ್ ಇನ್ ಪೀಸ್ ರಮ್ಯಾಗೆ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋ ಒಂದು ಟ್ವೀಟ್ಗಳನ್ನು ಮಾಡಿದ್ರು ಜೊತೆಗೆ ಚಿತ್ರಾ ಸುಬ್ರಹ್ಮಣ್ಯ ಅವರು ಮಾಡಿದಂಥ ಟ್ವೀಟ್ಗೆ ಪ್ರತಿಕ್ರಿಯಿಸುವಂಥ ಸಂದರ್ಭದಲ್ಲೂ ಕೂಡ ಕೆಲವರು ರಮ್ಯಾ ಅವರು ಹಾರ್ಟ್ ಅಟ್ಯಾಕ್ನಿಂದ ನಿಧನರಾಗಿದ್ದಾರೆ ಈಗ ಅವರು ಹೇಗಿದ್ದಾರೆ ಅನ್ನೋ ಒಂದು ಟ್ವೀಟ್ಗಳನ್ನು ಕೂಡ ಮಾಡಿದರು ಅದಾದ ಬಳಿಕ ಈ ಸುದ್ದಿ ವ್ಯಾಪಕವಾಗಿ ಹರಡಿತ್ತು ಮತ್ತು ತಮಿಳು ಮಾಧ್ಯಮಗಳಲ್ಲಿ ರಮ್ಯಾ ಹಾರ್ಟ್ ಅಟ್ಯಾಕ್ನಿಂದ ನಿಧನರಾಗಿದ್ದಾರೆ ಅಂತೇಳಿ ಅವರಿಗೆ ಸಂತಾಪ ಸೂಚಿಸೋ ನಿಟ್ಟಿನಲ್ಲೂ ಕೂಡ ಕೆಲವರು ತಮ್ಮ ಸೋಶಿಯಲ್ ಮೀಡಿಯಾ ಸ್ಟೇಟಸ್ಗಳನ್ನು ಕೂಡ ಹಾಕಿದ್ರು ಕೆಲವು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರ ಆಯಿತು ಇದರಿಂದಾಗಿಯೇ ಈ ವದಂತಿ ಸುಳ್ಳು ಸುದ್ದಿಗಳು ಹಬ್ಬಿದ್ವು ಆದ್ರೀಗ ಈ ಎಲ್ಲ ಸುಳ್ಳು ಸುದ್ದಿ ಇವೆಲ್ಲವೂ ಕೂಡ ಸುಳ್ಳು ಸುದ್ದಿ ರಮ್ಯಾ ಆರೋಗ್ಯವಾಗಿದ್ದಾರೆ ಅನ್ನೋದನ್ನ ಈಗ ಸ್ವತಃ ಖ್ಯಾತ ಪತ್ರಕರ್ತೆ ಚಿತ್ರಾ ಸುಬ್ರಹ್ಮಣ್ಯ ಅವರೇ ಸ್ಪಷ್ಟಪಡಿಸಿದ್ದಾರೆ ಅವರೊಂದಿಗೆ ನಾನು ಮಾತನಾಡಿದೆ ಈಗಷ್ಟೇ ಅವರು ರಮ್ಯಾ ಆರೋಗ್ಯವಾಗಿಯೇ ಇದ್ದಾರೆ ಜಿನಿವಾದಲ್ಲಿದ್ದಾರೆ ಜಿನಿವಾದಿಂದ ಅವರು ಬೇರೆ ನಗರಗಳಿಗೂ ಕೂಡ ತೆರಳುತ್ತಾ ಇದ್ದಾರೆ ಅದಾದ ಬಳಿಕ ಅವರು ಬೆಂಗಳೂರಿಗೆ ವಾಪಸ್ಸಾಗ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಪತ್ರಕರ್ತರು ಮಾತನಾಡಿದಂಥ ಸಂದರ್ಭದಲ್ಲೂ ರಮ್ಯಾ ಆರೋಗ್ಯವಾಗಿದ್ದಾರೆ ಅನ್ನೋದನ್ನು ಕೂಡ ದೃಢಪಡಿಸಿದ್ದಾರೆ ರಕ್ಷತ್ ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ